ಈ ಚೋಮನ ದುಡಿ ಅಂತಕ್ಕಂಥ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು ನಮ್ಮ ಕಡಲ ತೀರದ ಭಾರ್ಗವ ಅಂತಲೇ ಕರೆಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ಕೆ ಶಿವರಾಮ್ ಕಾರಂತ ಅವರು. ಚೋಮನ ದುಡಿ ಪುಸ್ತಕವನ್ನು 1931 SBS ಪ್ರಕಾಶಕರು ಬೆಂಗಳೂರು ಅವರು ಮೊದಲ ಬಾರಿಗೆ ಪ್ರಕಟಿಸ್ತಾರೆ. ಈ ಪುಸ್ತಕವನ್ನು ನೋಡೋಕ್ಕಿಂತ ಮುಂಚೆ ಇದರ ಹಿನ್ನೆಲೆ ಮತ್ತು ಆಗಿನ ಕಾಲದ ಒಂದು ಸಾಮಾಜಿಕ ಸ್ಥಿತಿಗತಿಗಳನ್ನು ನೋಡಬೇಕಾಗುತ್ತೆ. ಈ ಪುಸ್ತಕ ನಾವು ಯಾವಾಗ ಬಿಡುಗಡೆ ಆಯಿತು ಅಂದರೆ 1931 ಅಂದರೆ ಸ್ವಾತಂತ್ರ್ಯಕ್ಕಿಂತ 17 ವರ್ಷ ಹಿಂದೆ. ಸ್ವಾತಂತ್ರ್ಯ ಪೂರ್ವ ಕಾಲದ ದಲಿತ ವರ್ಗದ ಬವಣೆ ಬಾಳಿನ ಚಿತ್ರಣ ಈ ಒಂದು ಕಾದಂಬರಿಯ ಕಥಾವಸ್ತು. ಇವತ್ತಿಗೂ ಅವತ್ತಿಗೂ ತುಂಬಾ ವ್ಯತ್ಯಾಸ ಇದೆ. ನೀವು ಕತೆ ನೋಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಬದಲಾಗ್ತಾ ಇರತಕ್ಕಂಥ ದೇಶ ಕಾಲಗಳಲ್ಲಿ ಬದಲಾಗದೆ ಇರತಕ್ಕಂಥದ್ದು ಅದು ಕಥಾನಾಯಕನಾಗಿದ್ದಂಥ ಚೋಮನ ಕಷ್ಟವಾದಂಥ ಜೀವನ. ಇವತ್ತನ ಪ್ರೀತಿಯಾದ ವಸ್ತುಗಳು ಅಂದರೆ ಎರಡು, ಒಂದು ಹೆಂಡ, ಇನ್ನೊಂದು ದುಡಿ. ದುಡಿ ಅಂದರೆ ಡ್ರಮ್ ಅಥವಾ ಡಮರು, ಡಮರುಗ ಅಂತ ಕರಿಬೋದು. ಇವು ಅವನ ಸಂಪತ್ತಾಗಿರುತ್ತೆ. ಅವನಿಗೆ ಹೆಂಡ ಇಲ್ಲದೆ ಅವನು ಬದುಕೇ ಇರೋದಿಲ್ಲ. ನಾನು ಸಂಜೆ ಆದ ತಕ್ಷಣ ಹೆಂಡ ಕುಡಿಬೇಕು ಅನ್ನೋದು ಒಂದಾದರೆ, ದುಡಿ ತನಗೆ ದುಃಖ ಆದಾಗೆಲ್ಲ ಅವನು ದುಡಿಯನ್ನು ಬಾರಿಸ್ತಾ ಇರ್ತಾನೆ. ಅದು ಅವನ ದುಃಖವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ರೀತಿಯಾಗಿರುತ್ತೆ. ಸಮಾಜದ ಕಟ್ಟು ಕಟ್ಟಳೆಗಳಿಂದಾಗಿ ಈತ ಜೀವನದಲ್ಲಿ ಪ್ರತಿ ಬಾರಿ ನೋವನ್ನು ಅನುಭವಿಸ್ತಾನೆ. ಇವನು ಬಹಳ ಬಡ ಕುಟುಂಬದಿಂದ ಮತ್ತು ಕೆಳಜಾತಿಗೆ ಸೇರಿದವನಾಗಿರ್ತಾನೆ. ಕೊನೆಗೊಮ್ಮೆ ತನ್ನ ಧರ್ಮವನ್ನು ತೊರೆತಕ್ಕಂಥ ನಿರ್ಧಾರಕ್ಕೂ ಇವನು ಬರ್ತಾನೆ. ಆದರೆ ಅವನ ಮನಸ್ಸು ಅದನ್ನು ಒಪ್ಪೋದಿಲ್ಲ. ಈ ಕಡುಬಡತನದಲ್ಲಿ ಜೀವನ ಸಾಗಿಸ್ತಿದ್ದಂಥ ಈತ ದಣಿಗಳ ಸಾಲ ತೀರಿಸಲು ತನ್ನ ಮಗನನ್ನು ಮುಂದೆ ಮಗಳನ್ನು ಅಲ್ಲಿಗೆ ದೂರದ ಊರಿಗೆ ಯಾವ ರೀತಿ ಕಳಿಸ್ತಾನೆ, ಯಾವ ರೀತಿಗಳ ಸನ್ನಿವೇಶಗಳು ನಡೀತವೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಈ ರೀತಿ ಅದೊಂದು ಕತೆ ಕೊನೆಯನ್ನು ನಾವು ನೋಡ್ತಾ ಹೋಗೋಣ. ಇದು ಈ ಒಂದು ಕಥೆಯ ಮುನ್ನುಡಿ. ಇದ್ರ ಜೊತೆಗೆ ನಾವು ಒಂದು ಸಾರಾಂಶವನ್ನು ನೋಡೋಣ. ಮೊದಲನೇದಾಗಿ ಏನು ಅಂದರೆ, ಭೋಗನಹಳ್ಳಿ ಅಂತಕ್ಕಂಥದ್ದು ಒಂದು ಊರು, ತುಂಬ ಚಿಕ್ಕ ಊರು, ಒಂದು 100 ಜನ ಇರ್ಬೋದು, ಒಂದು 20-30 ಮನೆ ಇರ್ಬೋದು ಅಷ್ಟೇ. ಅಲ್ಲಿ ಸಂಕಪ್ಪಯ್ಯ ಅಂತೇಳಿ ಒಬ್ಬರು ಜಮೀನ್ದಾರ ಇರ್ತಾರೆ. ಅವರು ಕೆಳಗಡೆ ಕೆಲಸ ಮಾಡ್ತಕ್ಕಂಥವನು ನಮ್ಮ ಚೋಮ ಆಗಿರ್ತಾನೆ. ಇವನ ಹೆಂಡತಿ ಕೆಲವು ದಿನಗಳ ಹಿಂದೆ ತೀರ್ಕೊಂಡಿರ್ತಾಳೆ. ಅವನಿಗೆ 5 ಜನ ಮಕ್ಕಳಿರ್ತಾರೆ. ಮೊದಲನೇ ಅವನು ಚನಿಯ, ಎರಡನೇವನು ಗುರುವ, ಮೂರನೇವಳು ಹುಡುಗಿ ಬೆಳ್ಳಿ, ನಾಲ್ಕನೇವನು ಕಾಳ, ಐದನೇವನು ನೀಲ. ಈ ರೀತಿ 5 ಜನ ಮಕ್ಕಳಿರ್ತಾರೆ. ಕಾಳ ಮತ್ತು ನೀಲ ತುಂಬ ಚಿಕ್ಕವರು. ಚನಿಯ ಸಂಕಪ್ಪಯ್ಯನ ಏಜವನಾಗಿರ್ತಾನೆ. ಮತ್ತು ಇವನು ಇಲ್ಲಿ ಕೆಲವೊಂದು ಪಾತ್ರಗಳು ಬರ್ತವೆ, ಅವುಗಳ ಹೆಸರು ನೋಡೋದಾದರೆ, ಇವನು ಏನು ಹೆಂಡ ಕುಡಿಯೋಕೆ ಹೋಗ್ತಾ ಇದ್ದ, ಆ ಒಂದು ಹೆಂಡದ ಅಂಗಡಿ ಓನರ್ ಹೆಸರು ಬಿರುಮ ಪೂಜಾರಿ ಅಂತೇಳಿ. ಇವನಿಗೆ ಕೆಲವು 3 ವರ್ಷದ ಹಿಂದೆ 2 ಕರುಗಳು ಸಿಕ್ಕಿರುತ್ತೆ ಕಾಡಿನಲ್ಲಿ. ಸಂಜೆ ಹೊತ್ತಲ್ಲಿ ಅವನಿಗೆ ಸಿಕ್ಕಿರುತ್ತೆ. ಅವನು ಅಲ್ಲೇ ಬಿಟ್ಟರೆ ಅದು ಹುಲಿಗೆ ಆಹಾರ ಆಗ್ಬೋದು ಅಂತೇಳಿ ಅವನೇನು ಮಾಡಿರ್ತಾನೆ, ಕರ್ಕೊಂಬಂದು ಮನೇಲಿ ಸಾಕ್ತಾ ಇರ್ತಾನೆ. ಬಟ್ 3 ವರ್ಷ ಆದ್ರೂ ಅವನ್ನ ಯಾರೂ ಕೇಳಿರೋದಿಲ್ಲ, ಬಂದು ಇದು ನಮ್ಮದು ಕೊಟ್ಬಿಡು ಅಂತ. ಹಾಗಾಗಿ ಅವನು 3 ವರ್ಷದಿಂದ ಸಾಕಿರ್ತಾನೆ. ಅದೀಗ ಎತ್ತುಗಳಾಗಿರ್ತವೆ. ಅವನಿಗೆ ಜೀವನದಲ್ಲಿ ಒಂದು ಮಹದಾಸೆ ಇರುತ್ತೆ, ಏನು ಅಂದರೆ ತಾನು ಬೇಸಾಯಗಾರ ಆಗಬೇಕು ಜೀವನದಲ್ಲಿ ಅಂತಕ್ಕಂಥದ್ದು. ಆದರೆ ಏನಾಗುತ್ತೆ, ಆ ದಿನಗಳಲ್ಲಿ ಕೀಳು ಜಾತಿಗೆ ಸೇರಿದಂಥವ್ರು ವ್ಯವಸಾಯ ಮಾಡೋದನ್ನು ನಿಷೇಧಿಸ್ತಿರ್ತಾರೆ. ಆದರೆ ಅವನಿಗಿದ್ದಂಥ ಬಲವಾದ ಆಸೆಯಿಂದ ಹಲವಾರು ಕಷ್ಟಗಳ ನಡುವೆಯೂ ಅವನು ಜೀವನ ನಡೆಸ್ತಾ ಇದ್ರೂ ಕೂಡ ಅವನು ನಾನು ಬೇಸಾಯಗಾರ ಆಗಲೇಬೇಕು ಅಂತ ಒಂದು ದೃಢ ನಿರ್ಧಾರವನ್ನು ಇಟ್ಕೊಂಡಿರ್ತಾನೆ. ಈ ಒಂದು ಅವನ ದೃಢ ನಿರ್ಧಾರ ಅವನ ಸಂಸಾರದ ಏನು ಅವನತಿಗೆ ಯಾವ ರೀತಿ ಕಾರಣ ಆಗುತ್ತೆ ಅನ್ನೋದೇ ಈ ಒಂದು ಕಥೆಯ ಸಾರಾಂಶ. ಇದರಲ್ಲಿ ಏನು ನೋಡಬೇಕು ಅಂದರೆ, ಕೀಳು ಜಾತಿಯಲ್ಲಿ ಹುಟ್ಟಿ ತಾನು ಬೇರೆ ತನ್ನ ಜಾತಿಗೆ ನಿಷಿದ್ಧವಾಗಿದ್ದಂಥ ಮತ್ತು ಕೆಲವು ಜಾತಿಗೆ ಸೀಮಿತವಾಗಿದ್ದಂಥವರು ಮಾಡಬೇಕಾದಂಥ ಕೆಲಸವನ್ನು ತಾನು ಮಾಡಬೇಕು ಅಂತ ಅವನು ಅಂದ್ಕೊಂಡಾಗ ಯಾವ ರೀತಿ ಅವನ ಮೇಲೆ ಒತ್ತಡಗಳು ಬರುತ್ತೆ, ಮತ್ತು ಅವನಿಗೆ ಯಾವ ರೀತಿ ಅದು ಸಹಕಾರ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಹೀಗೆ ಚೋಮರ ಮನೆಯಲ್ಲಿ ಬಾಡು ಅಂತಕ್ಕಂಥ ಒಂದು ನಾಯಿನೂ ಇರುತ್ತೆ. ನಾವು ಹಿಂದೆನೇ ಹೇಳಿದ್ವಿ, ಅವನ ಜೀವನದಲ್ಲಿ ನೊಂದಾಗ ದುಡಿ ಅಂದರೆ ಡಮರನ್ನು ಬಾರಿಸಿ ತನ್ನ ನೋವನ್ನು ಅವನು ನೀಗಿಸ್ಕೊತಾ ಇರ್ತಾನೆ. ಆ ಸಂಕಪ್ಪಯ್ಯ ಏನು ಜಮೀನ್ದಾರ ಇದ್ದ, ಅವ್ರ ಮನೆಯಲ್ಲಿ ಇವರು ಕೆಲಸ ಮಾಡ್ತಿರ್ತಾರೆ.
ಯಾವ ರೀತಿ ಅಂದರೆ ಇವನು ಚನಿಯ ಮತ್ತು ಗುರುವ ಹಾಗೂ ನಮ್ಮ ಬೆಳ್ಳಿ ಮೂರು ಜನ ಬೆಳಗ್ಗೆ ಹೋಗೋದು ಹೊರೆ ಹುಲ್ಲು ಸೊಪ್ಪು ತಂದು ಹಾಕೋದು ಮಾಡ್ತಾ ಇರ್ತಾರೆ. ಬೆಳ್ಳಿ ಮನೆ ಕೆಲಸದ ಜೊತೆಗೆ ಅಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಅಲ್ಲಿಂದ ಬಂದು ಅವಳು ಮನೆ ಕೆಲಸ ಮತ್ತು ನೀಲ ಮತ್ತು ಕಾಳ ಇನ್ನೂ ಚಿಕ್ಕವರಾಗಿರ್ತಾರೆ ಅವ್ರನ್ನು ನೋಡ್ಕೊಳ್ಳೋದು ಕೆಲಸ ಕೂಡ ಅವಳು ಮಾಡಬೇಕಾಗುತ್ತೆ. ಅವ್ರಿಗೆ ಕೆಲಸ ಮಾಡಿದ್ಕೆ ಅಲ್ಲಿ 2 ಪಾವು ಅಕ್ಕಿ 4 ಪಾವು ಭತ್ತ ಕೊಡ್ತಾ ಇರ್ತಾರೆ ಡೈಲಿ ಸಂಜೆ ಸಂಕಪ್ಪ ಏನೋರ ಮನೆಯಲ್ಲಿ, ಅದೇ ಅವರಿಗೆ ಊಟ ಆಗಿರುತ್ತೆ. ದಿನ ಕೆಲಸ ಮಾಡಬೇಕು, ಅಲ್ಲಿಂದ ತರಬೇಕು, ದುಡಿಬೇಕು. ಈ ಒಂದು ಏನು ನಾವು ಎತ್ತುಗಳಿದ್ದು ಅಂತ ಹೇಳಿದ್ವಿ, ಅದನ್ನು ಅದೇ ಊರಿನ ಒಬ್ಬ ಮಾಪಿಳ್ಳೆ ಸಾವುಕಾರ ಕೇಳಿರ್ತಾನೆ, 20 ರೂಪಾಯಿ ಕೊಡ್ತೀನಿ ನಿನಗೆ ಅಂತೇಳಿ. ಅದೇ ರೀತಿ ಸಂಕಪ್ಪಯ್ಯನವರು ಕೂಡ ಅವ್ರ ಮನೇಲಿ ಎತ್ತುಗಳು ಆಲ್ರೆಡಿ ಮುಪ್ಪಾಗಿರ್ತವೆ ಅಂದರೆ ವಯಸ್ಸಾಗಿರುತ್ತೆ ಅವಕ್ಕೆ, ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ನಿಂದು ಹೆಂಗೂ ಇದೆಯಲ್ಲ ನೀನು ನನ್ನ ಅದನ್ನೆಲ್ಲೂ ಬಳಸ್ತಾ ಇಲ್ಲ ಏನಿಲ್ಲ ನನಗೆ ಕೊಟ್ಬಿಡು 30 ರೂಪಾಯಿ ಕೊಡ್ತೀನಿ ನಿನಗೆ, ಅಥವಾ ಇದಕ್ಕೆ ಕ್ರಯಕ್ಕೆ ಕೊಡು ದುಡ್ಡು ಕೊಡ್ತೀನಿ, ಅಥವಾ ನಿನ್ನ ಹೆಸರಲ್ಲೇ ನಮ್ಮ ಮನೇಲಿ ಇಟ್ಟಿರು ಅದಕ್ಕೇನು ಬೇಕು ನಿನಗೆ ಕೊಡ್ತೀನಿ ಅನ್ನೋ ಥರ ಹೇಳಿರ್ತಾರೆ. ಅವನು ಯಾವುದಕ್ಕೂ ಒಪ್ಪಿರೋದಿಲ್ಲ, ಯಾಕಂದರೆ ಅವನಿಗೆ ಒಂದು ದೊಡ್ಡ ಮಹಾದೇಶ ಇರುತ್ತೆ, ತಾನು ಬೇಸಾಯಗಾರನಾಗಬೇಕು ಅಂತೇಳಿ. ಇದೇ ರೀತಿ ಬೇಸಾಯಗಾರ ಆಗ್ತೀನಿ ನಾನು ಅಂತೇಳಿ ಮನೇಲಿ ಕೇಳಿ ಮನೇಲಿ ಅವನಿಗೆ ಅವನ ಜೊತೆ ಅವನ ಮಾತಿಗೆ ಮಾತು ಕೊಟ್ಟು ಮಾತಾಡ್ತಿದ್ದವಳು ಬೆಳ್ಳಿ ಒಬ್ಬಳೇ ಆಗಿರ್ತಾಳೆ, ಅವನಿಗೆ ಬೆಳ್ಳಿಯ ಮೇಲೆ ಒಂದಿಷ್ಟು ಮಮತೆ ಕೂಡ ಇರುತ್ತೆ. ಈ ಒಂದು ಸನ್ನಿವೇಶದಲ್ಲಿ ಅವನು ಕೇಳಿದಂಥ ಸಂದರ್ಭದಲ್ಲಿ ಮಕ್ಕಳೇನು ಹೇಳಲ್ಲ, ಆದರೆ ಬೆಳ್ಳಿ ಮಾತ್ರ ಬೈತಾಳೆ, ಇಷ್ಟು ನೀನು ಮತ್ತೆ ನಿನಗೂ ಅವಮಾನ ಮಾಡಿಕೊಂಡು ನಮ್ಮ ವಟಾರ ಅಂದರೆ ನಮ್ಮ ಜನಾಂಗದಲ್ಲೇ ನಮ್ಮನ್ನು ಕೀಳಾಗಿ ನೋಡೋ ಥರ ಮಾಡ್ತೀಯ ನೀನು ಆ ಥರ ಈ ಥರ ಅಂದಿದ್ದಕ್ಕೆ ಅವನಿಗೆ ಕೋಪ ಬಂದು ತಮಟೆ ಬಾರಿಸ್ತಾ ಅಂದರೆ ಅದು ದುಡಿಯನ್ನು ಬಾರಿಸ್ತವರ ಕೂತಿರ್ತಾನೆ. ದೂರದಿಂದ ಒಬ್ಬ ಬರೋದು ಕಾಣಿಸುತ್ತೆ, ಅವನೇ ಸೇರೆಗಾರ ಮನ್ವೆಲ್ ಸೋಜ ಅಂತ. ಅವನನ್ನು ಯಾರು ಕಳಿಸಿರ್ತಾರೆ ಅಂದರೆ ಕಳಸ ಅನ್ನೋ ಊರಲ್ಲಿ ಒಬ್ಬ ತೋಟದ ದೊರೆ ಇರ್ತಾನೆ, ಅವನು ಕಾಫಿ ತೋಟ ಇರುತ್ತೆ. ಇವನ ಚೋಮನ ಹೆಂಡತಿ ಸಾಯೋ ವರ್ಷ ಅವನು ಅಲ್ಲಿ ಕೆಲಸಕ್ಕೆ ಹೋಗಿರ್ತಾನೆ. ಅಲ್ಲಿ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಬರಬೇಕಾದ್ರೆ ಸಾಲ ಮಾಡಿ ಬಂದಿದೆಯಾ ನೀನು, ಅವನು ಸೇರೆಗಾರ ಬಂದವನು ಹೇಳೋದು ನೀನು 4-5 ರೂಪಾಯಿ ಸಾಲ ಮಾಡಿ ಬಂದಿದೀಯಾ, ಅದೀಗ ಬಡ್ಡಿ ಬೆಳೆದು 20 ರೂಪಾಯಿ ಆಗಿದೆ, ನೀನು 1 20 ರೂಪಾಯಿ ಬಡ್ಡಿ ಅಂತ ದುಡ್ಡು ಅದು ಸಾಲವನ್ನು ತೀರಿಸು, ಅಥವಾ ನೀವಿನ್ನಾದರೂ ಬಾ ನಿಮ್ಮ ಮನೇಲಿ ಯಾರನ್ನಾದರೂ ಕಳಿಸಿ ಆ ಹೊಲದಲ್ಲಿ ಕೆಲಸ ಮಾಡಿ ಆ ಒಂದು ಸಾಲವನ್ನು ನೀನು ತೀರಿಸು ಅಂತ ಹೇಳ್ತಾರೆ. ಆಯಿತು, 3 ದಿನ ಟೈಮ್ ಕೊಡ್ತಾನೆ, ಅವತ್ತೇನೋ ಗುರುವಾರನ ಬುಧವಾರನ ಬಂದಿರ್ತಾನೆ, ಶನಿವಾರ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾನೆ. ಇವನಿಗೆ ಯೋಚನೆ ಹತ್ತುತ್ತೆ, ಏನು ಮಾಡೋದು, ನಾನು ಹೋಗೋಕ್ಕಾಗಲ್ಲ, ನನಗೂ ವಯಸ್ಸಾಗಿದೆ, ಮಕ್ಕಳನ್ನ ಕಳಿಸೋದ ಚನಿಯ ಅಥವಾ ಗುರುವನ್ನು ಅಥವಾ ದಣಿಗಳಿಂದ ಸಾಲ ಕೇಳೋದು. ಅವನಿಗೆ ಒಂದು ಸಲ ಅನಿಸುತ್ತೆ ಈ ಮಾಪಿಳ್ಳಿ ಸಾವುಕಾರ 20 ರೂಪಾಯಿಗೆ ಎತ್ತು ಕೇಳಿದ್ದ ಕೊಟ್ಬಿಡೋಣ ಅಂತ. ಅವ್ನು ಕೇಳಿದ ತಕ್ಷಣ ಅವನಿಗೆ ಮತ್ತೆ ಬಂದ್ಬಿಡುತ್ತೆ, ಅಯ್ಯೋ ನಾನು ಸಾಯೋದ್ರಲ್ಲಿ ಒಂದು ಸಲ ಬೇಸಾಯಗಾರ ಆಗಿ ಸಾಯಬೇಕು, ಹಂಗಾಗಿ ನಾನು ಎತ್ತುಗಳನ್ನ ಕೊಡಬಾರ್ದು ಅಂತೇಳಿ ಹಿಂಗೆ ನಡೀತಾ ಇರುತ್ತೆ. ಅವನು ಆವತ್ತಿನ ದಿನ ಅವನಿಗೇನು ಶುಕ್ರವಾರ ಇಡೀ ದಿನ ಸಾವುಕಾರನ ಮನೇಲಿ ಕೆಲಸ ಮಾಡಿ ಬರ್ತಾನೆ, ತುಂಬ ಸುಸ್ತಾಗಿ ಜ್ವರ ಬಂದವನು ಮಲಗಿಬಿಡ್ತಾನೆ, ಅಂದರೆ ಕುಡಿತಾ ಇರ್ತಾನೆ, ಕುಡಿದು ಮಳೆಯಲ್ಲಿ ನೆಂದು ಬಂದಿರ್ತಾನೆ ಹಿಂದಿನ ದಿನ ರಾತ್ರಿ. ಶನಿವಾರ ಬೆಳಿಗ್ಗೆ ಏನು ಹೇಳ್ದಂಗೆ ಅವನು ಮನ್ವೆಲ್ ಸೋಜ ಬರ್ತಾನೆ, ಬಂದು ಇರ್ತೀನಿ ನೀನು ಬರಬೇಕು ಅಂತ ಕೇಳಿದಾಗ ನಂಗೆ ಜ್ವರ ಬಂದಿದೆ, ನೀನು ಗುರುವ ಮತ್ತು ಚನಿಯನ್ನು ಕರ್ಕೊಂಡೋಗಿ ಅವ್ರದ್ದು ಸಾಲ ತೀರಿದ ತಕ್ಷಣ ವಾಪಸ್ ಕಳಿಸು ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಯಾವ ರೀತಿ ಸನ್ನಿವೇಶ ಇದು ಅಂದರೆ, ಅಲ್ಲಿ ವರ್ಷಕ್ಕೊಂದು ಸಲ ಪಕ್ಕದ ಊರಿನಲ್ಲಿ ಒಂದು ಜಾತ್ರೆ ನಡೀತಾ ಇರುತ್ತೆ, ಊರಿನ ಜನ ಮತ್ತು ಮನೆ ಮಂದಿ ಎಲ್ಲ ಆ ಜಾತ್ರೆಗೆ ಹೋಗ್ತಾ ಇರ್ತಾರೆ. ಈ ಜಾತ್ರೆ ನಡೆದು ಕೆಲವೊಂದು 4-5 ದಿನ ಮಾತ್ರ ಆಗಿರುತ್ತೆ, ಆವಾಗ ಇವ್ರಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಗುರುವ ಮತ್ತು ಚನಿಯ ಹೊರಡಲಿಕ್ಕೆ ಸಿದ್ಧರಾಗ್ತಾರೆ, ಮನೇಲಿ ಏನೇನು ಉಳಿದಿತ್ತು ಅರ್ಕ ಪರ್ಕ ಬಟ್ಟೆ ಎಲ್ಲ ಅವ್ರಿಗೆ ಕೊಟ್ಟು ತನ್ನದೊಂದು ಬೆಳ್ಳಿ ಉಂಗುರ ಕೊಟ್ಟು ಆಪತ್ಕಾಲದಲ್ಲಿ ಇದನ್ನು ಬಳಸ್ಕೊಳ್ಳಿ, ಅಲ್ಲಿ ಕುಡಿಬೇಡಿ, ದುಡ್ಡು ಉಳಿಸಿ, ಅವ್ರ ಸಾಲ ತೀರಿಸಿ ಬನ್ನಿ ಅಂತ. ಇವಳು ಕೂಡ ಬೆಳ್ಳಿ ಅವರಿಗೆ ಊಟಕ್ಕೆಲ್ಲ ಮಾಡಿಕೊಟ್ಟು ಅವ್ರಿಗೆ ಹೇಳ್ತಾಳೆ ಮುಂದಿನ ವರ್ಷ ಜಾತ್ರೆ ಬರೋ ಟೈಮಿಗೆ ಇಬ್ಬರು ಬಂದುಬಿಡಿ ಮುಗಿಸಿ ಅಂತೇಳಿ. ಹೊರಡ್ತಾರೆ, ಇವರು ಹೊರಟಿದ್ದು ಎಲ್ಲಿಗೆ ಕಳಿಸೋಕ್ಕೆ, ನಡ್ಕೊಂಡೇ ಹೋಗಬೇಕು. ಹೋಗ್ತಾರೆ ಹೋಗ್ತಾರೆ, ಇವರಿಬ್ಬರು ಹೋದವರು ಅಲ್ಲಿ ಯಾವುದೋ ಒಂದು ಊರು ಬರುತ್ತೆ, ಆ ಊರಲ್ಲಿ ಸೆಂಟ್ರ್ ಪಾಯಿಂಟ್ ಅವ್ನು ಮಾಡಿರ್ತಾನೆ ಯಾರು, ನಮ್ಮ ಸೇರೆಗಾರ ಮನ್ವೆಲ್ ಸೋಜ. ಅಲ್ಲಿಗೆ ಇವ್ರ ಥರನೇ ಬೇಕಾದಷ್ಟು ಜನ ಬರ್ತಾರೆ, 100 ಜನ ಆ ತೋಟಕ್ಕೆ ಹೋಗಿ ಬರ್ತಾರೆ, ಅವರೆಲ್ಲರಿಗೂ 1 ರೂಪಾಯಿನ ಎಷ್ಟೋ ದುಡ್ಡು ಕೊಡ್ತಾನೆ, ಕೊಟ್ಟು ಇವನು ಮಾತ್ರ ಮೋಟ್ರ್ ಗಾಡೀಲಿ ಹೋಗ್ತಾನೆ, ಅವ್ರನ್ನ ನಡ್ಕೊಂಬನ್ನಿ ಅಂತ ಕಳಿಸ್ತಾರೆ. ಇದೇ ರೀತಿ ಅವರು ಹಗಲು ರಾತ್ರಿ ನಡೆದು ನಡೆದು ಹೋಗ್ತಾ ಇರ್ಬೇಕಾದ್ರೆ ಅವರು ಗುರುವ ಮತ್ತು ಚನಿಯ ಹುಮ್ಮಸ್ನಲ್ಲಿ ಬಂದಿರ್ತಾರೆ, ತಿಂಗಳ ವಾರಕ್ಕೆಷ್ಟು ದುಡ್ಡು ಬರುತ್ತೆ ನಾವು ಸ್ವತಂತ್ರವಾಗಿ ಆರಾಮಾಗಿರ್ಬೋದು ಅಂತೇಳಿ. ಬಟ್ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಮುದುಕ ಮುದುಕಿ ಮೊಮ್ಮಗಳನ್ನ ಕರ್ಕೊಂಬಂದಿರ್ತಾರೆ, ದಾರಿಲಿ ಅವಳು ಸಾಯ್ತಾಳೆ. ಈ ರೀತಿ ಘಟನೆಗಳಿಂದ ಅವ್ರ ಮನಸ್ಸು ಸ್ವಲ್ಪ ಕುಗ್ಗುತ್ತೆ, ಅಲ್ಲಿ
ತೋಟಕ್ಕೆ ಹೋಗಿ ರೀಚ್ ಆಗ್ತಾರೆ. ಒಬ್ಬೊಬ್ಬರ ಹೆಸರು ಮತ್ತು ಅವನು ದೊರೆ ಹತ್ರ ಕರ್ಕೊಂಡೋಗಿ ಸೇರಿದಾರೆ ಹೇಳ್ತಾನೆ, ಯಾರ್ಯಾರು ಎಲ್ಲಿಂದ ಬಂದರು, ಅವ್ರಿಗೆ ಏನೇನು ವಾರಕ್ಕೆ ಬಾಡಿಗೆ ಅಂತ. ಇವರಿಬ್ಬರಿಗೂ ಸೇರಿ 7 ರೂಪಾಯಿ ಬಾಡಿಗೆ, 7 ರೂಪಾಯಿ ಏನೋ ಸ್ಯಾಲ್ರಿ ಅಂತ ಮಾತಾಡಿ ಅವರೆಲ್ಲರಿಗೂ ಒಂದೊಂದು ರೂಮ್ ಕೊಡ್ತಾರೆ. ತುಂಬ ಚಿಕ್ಕ ರೂಮು, ಅಲ್ಲೇ ಕೆಲಸ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇವರು ಕುಡಿಯೋದನ್ನು ಜಾಸ್ತಿ ಮಾಡ್ತಾರೆ. ಮತ್ತು ಇದರಲ್ಲಿ ಗುರುವ ಇರ್ತಾನಲ್ಲ, ಗುರುವ ಅವ್ರದ್ದೇ ಕೊಟ್ಟೆ ಅವ್ರ ರೂಮಿಗೆ ಕೊಟ್ಟಿದ್ದಂಥ ಪಕ್ಕದ ರೂಮಲ್ಲಿ ಒಂದು ಕುಟುಂಬ ಇರುತ್ತೆ. ಅಲ್ಲೊಬ್ಳು ಮಾರಿ ಅಂತ ಒಬ್ಬಳು ಹುಡುಗಿ ಇರ್ತಾಳೆ. ಮಾರಿ ಅಂದರೆ ಅವಳು ಮಾರಿ ಅಲ್ಲ, ಮೇರಿ ಅವಳ ಹೆಸರು, ಜನ ಅವಳನ್ನ ಮಾರಿ ಮಾರಿ ಅಂತ ಕರೀತಾ ಇರ್ತಾರೆ. ಅವಳನ್ನ ಇಷ್ಟಪಟ್ಟು ಮದುವೆ ಆಗಬೇಕು ಅಂತಿರ್ತಾನೆ. ಆದರೆ ಏನಾಗುತ್ತೆ, ಇದು ಚೆನ್ನಾಗಿ ಗೊತ್ತಾಗುತ್ತೆ ಅವನು ಹಿಂಗೆ, ಅವರು ಕ್ರಿಶ್ಚಿಯನ್ಸು, ನೀನು ಅವ್ರನ್ನ ಮದುವೆ ಆಗಿಬಿಡ, ನಿಮ್ಮ ಅಪ್ಪ ಮತ್ತೆ ಉಳಿಸಲ್ಲ ನಿನ್ನ ಹಂಗೆ ಹಿಂಗೆ ಅಂದಾಗ ಅವ್ನು ಸುಮ್ಮನಿರ್ತಾನೆ. ಆಯಿತು, ಇನ್ನೇನು ನೆಕ್ಸ್ಟ್ ವರ್ಷ ಜಾತ್ರೆ ಟೈಮ್ ಬರುತ್ತೆ, ಅದೇ ಸಮಯಕ್ಕೆ ಅಲ್ಲಿ ತೋಟದಲ್ಲೂ ರಜೆ ಕೊಡ್ತಾರೆ. ಇವರು ಏನು ಬಂದು ದುಡಿದು ಬರೀ ಎಂಡದಲ್ಲೇ ಖರ್ಚು ಮಾಡಿ ದುಡ್ದಿದ್ದಕ್ಕಿಂತ ಜಾಸ್ತಿ ಸಾಲನೂ ಮಾಡಿರ್ತಾರೆ. ಹಂಗಾಗಿ ಅಪ್ಪನ ಸಾಲ ತೀರಿರ್ದೇ ಒಂದು ತಿಂಗಳು ರಜೆ ಕೊಟ್ಟಿರ್ತಾರೆ. ಇವರೆಲ್ಲರೂ ಕೂಡ ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ತಾರೆ. ಇವ್ರನ್ನೆಲ್ಲ ಅಲ್ಲಿ ಅದ್ಯಾವುದು ಪಾಯಿಂಟ್ ಹೇಳಿದ್ವಲ್ಲ, ಆ ಪಾಯಿಂಟಲ್ಲಿ ಬಿಟ್ಟಾಗ ನೈಟ್ ಆಗಿರುತ್ತೆ, ಮಲಗಿರ್ತಾನೆ. ಬೆಳಿಗ್ಗೆ ಎದ್ದು ನೋಡ್ತಾನೆ ಚನಿಯ ಗುರುವ ಇರೋದೇ ಇಲ್ಲ, ಅವನು ಇರಲ್ಲ, ಮತ್ತು ಪಕ್ಕದಲ್ಲಿರುತ್ತಲ್ಲ ಕುಟುಂಬ ಮೇರಿ ಕುಟುಂಬ ಅವರು ಇರಲ್ಲ. ಅವ್ರದ್ದು ಕೊಕ್ಕಡ ಅಂತಕ್ಕಂಥ ಊರು, ಅವ್ರು ಅಲ್ಲಿಗೆ ಹೋಗ್ಬಿಟ್ಟಿರ್ತಾನೆ. ಗುರುವ ತನ್ನ ಮನೆಯನ್ನು ಬಿಟ್ಟು ಅವಳ ಜೊತೆಗೆ ಹೋಗಿ ಅಲ್ಲಿ ಮದುವೆ ಆಗಿ ಅವಳನ್ನು ಅಲ್ಲಿ ಅವನು ಜಮೀನನ್ನು ತಗೊಂಡು, ಅಂದರೆ ಅವ್ರದ್ದು ಜಮೀನು ಇರುತ್ತೆ, ಅಲ್ಲಿ ಸಾಗುವಳಿ ಮಾಡ್ತಾ ಇರ್ತಾನೆ. ಇದೇನು ಒಂದು ಸೂಚಿಸುತ್ತೆ ಅಂತ ಒಂದು ಸಾಂಕೇತಿಕವಾಗಿ ಹೇಳ್ತೀನಿ ನೋಡಿ. ಅಂದರೆ ಇಲ್ಲಿ ಒಂದು ಏನು ಧರ್ಮ ಚೇಂಜ್ ಮಾಡ್ತಕ್ಕಂಥ ಒಂದು ಪ್ರಸಂಗ ನಡೆಯುತ್ತೆ, ಅದನ್ನು ಅವರು ಉಲ್ಲೇಖಿಸಿ ಹೇಳಲ್ಲ ಶಿವರಾಮ್ ಕಾರಂತರು. ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ನೋಡು ನೀನೀಗ ಧರ್ಮ ಬಿಟ್ಟು ನಮ್ಮ ಧರ್ಮ ಬಗ್ಗೆ ಬಂದು ಸೇರಿದ್ರೆ ನೀನು ಬೇರೆಯವ್ರ ಹೊಲದಲ್ಲಿ ಕಷ್ಟಪಡಬೇಕಾಗಿರಲ್ಲ, ನಿನಗೆ ಒಂದು ಜಮೀನು ಅಂತ ಸಿಗುತ್ತೆ, ನೀನು ಎಲ್ಲ ಜಾತಿ ಕಟ್ಟುಪಾಡುಗಳಿಂದ ಹೊರಗೆ ಬರ್ತೀಯ. ಇಲ್ಲಿ ಚೋಮ ಹುಟ್ಟಿದಿಂದ ಅವನಿಗೆ ಬೇಸಾಯ ಮಾಡಬೇಕು ಅಂತಿರುತ್ತೆ, ಬಟ್ ಅವನು ಕೀಳು ಜಾತಿಯವನು ಅನ್ನೋ ಕಾರಣಕ್ಕೆ ಅವನಿಗೆ ಏನು ಬೇಸಾಯ ಮಾಡೋಕ್ಕಾಗೋದಿಲ್ಲ. ಈ ಒಂದು ಸನ್ನಿವೇಶದಲ್ಲಿ ಅವನು ಹೋಗಿ ಅಲ್ಲಿ ಬೇಸಾಯ ಮಾಡ್ತಾನೆ. ಈ ರೀತಿಯ ಒಂದು ಉಲ್ಲೇಖಗಳು ಬರ್ತವೆ, ಆದರೆ ಅವರು ಎಕ್ಸ್ಪ್ಲಿಸಿಟಾಗಿ ಎಲ್ಲೂ ಕೂಡ ಹೇಳೋದಿಲ್ಲ. ಇವನು ಚೆನ್ನಾಗಿ ಹುಡುಕ್ತಾನೆ, ಅವನಿಗೆ ಗೊತ್ತಾಗುತ್ತೆ ಇವನು ಹೋಗ್ಬಿಟ್ಟಿದ್ದಾನೆ. ಮನೆಗೆ ಬರ್ತಾನೆ, ಮನೆಗೆ ಬಂದಾಗ ಈ ಥರ ಅಂತ ಹೇಳ್ತಾನೆ. ಆದರೆ ಅವ್ರ ಮನೇಲಿ ಒಪ್ಪಲ್ಲ ಚನಿಯ, ನೀನೇ ಇಬ್ಬರು ಅವ್ರ ಮನೇಲಿದ್ದಾಗಲೂ ಜಗಳ ಆಡ್ತಿರ್ತಾರೆ, ನೀನೇ ಅವನ್ನೇನೋ ಮಾಡಿ ಒಡೆದು ಹಿಡಿದು ಬಂದಿದೀಯ ಅಂತೇಳಿ ಅವನಿಗೆಲ್ಲ ಕತೆ ಹೇಳಿ ಆದಮೇಲೆ ಗೊತ್ತಾಗುತ್ತೆ ಓಕೆ ಇರ್ಬೋದೇನೋ ಅಂತೇಳಿ. ಇವನಿಗೆ ತುಂಬ ಸಿಟ್ಟು ಬರುತ್ತೆ, ಯಾರಿಗೆ, ಚೋಮನಿಗೆ. ಯಾಕೆ ಅಂದರೆ ಹಿಂದೆ ಒಂದು ಸಲ ಪಕ್ಕದೂರಲ್ಲಿ ಒಬ್ಬ ರೈತ, ಅವನಿಗೆ ಇವ್ರ ಸೌಕರ್ಯ ಏನೋ ಇವ್ರ ದಣಿಗಳು ಸಂಕಪ ಏನೋ ಕೊಟ್ಬ ಅಂತ ಹೇಳಿದಾಗ ಹೋಗಿ ಇವನು ಅವ್ರ ಹತ್ರ ಹೇಳಿರ್ತಾನೆ, ನಿಮ್ಮೂರಲ್ಲಿ ಯಾವುದಾದ್ರೂ ಹೊಲ ಇದ್ರೆ ನಂಗೆ ಕೊಡಿ ನಾನು ಮಾಡ್ಕೋತೀನಿ ಅಂತ. ಆದರೆ ಅಲ್ಲಿರೋ ರೈತ ಏನು ಮಾಡಿರ್ತಾನೆ, ಪಾದ್ರಿ ಹತ್ರ ಕರ್ಕೊಂಡೋಗಿ ನೀನು ಕ್ರಿಶ್ಚಿಯನಾಗಿ ಕನ್ವರ್ಟ್ ಆಗು, ನಿನಗೆ ಜಮೀನು ಕೊಟ್ಟು ಒಂದು ಮನೆ ಹತ್ರನೇ ಒಳ್ಳೆ ನಿನಗೆ ವ್ಯವಸ್ಥೆ ಮಾಡ್ತೀವಿ ಅಂತ. ಆದರೆ ಅವನು ಕೋಪದಿಂದ ತಿರುಗಿ ಬಂದಿರ್ತಾನೆ, ಹೊಲ ಮಾಡೋಕ್ಕೋಸ್ಕರ ನಾನು ನನ್ನ ಜಾತಿಯನ್ನು ಬಿಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ. ಹೀಗೆ ಅವನನ್ನು ಹೋಗಿ ಕರ್ಕೊಂಬರ್ಲಿಕ್ಕೆ ಏನಾದರೂ ಮಾಡಿ ಅಂಥೇಳಿ ಹೊರಡೋಕ್ಕೆ ಸಿದ್ಧ ಆಗ್ತಾನೆ. ಆ ಕಡೆ ಅವನು ಹೋಗ್ತಿದ್ದಂಗೆ ನಾಳೆ ಜಾತ್ರೆ ಇರುತ್ತೆ. ಆ್ಯಕ್ಚುಲಿ ಅವರು ಜಾತ್ರೆ ಟೈಮ್ಗೆ ಬಂದಿರ್ತವೆ ಅಂತ ಹೇಳಿದ್ರಲ್ಲ, ಅವತ್ತಿನ ದಿನ ಬೆಳಿಗ್ಗೆ ಏನು ಮಾಡ್ತಾರೆ, ಕಾಳ ಮತ್ತೇನಿಲ್ಲ, ಜಾತ್ರೆಗೆ ಹೋಗಬೇಕು ಹೋಗಬೇಕು ಅಂತೇಳಿ ತುಂಬ ಹಠ ಮಾಡ್ತಾರೆ. ಅದಕ್ಕೆ ಬೆಳಿಗ್ಗೆ ಇಷ್ಟ ಇರಲ್ಲ, ಆಲ್ರೆಡಿ ಗುರುವ ಬಂದಿರೋದಿಲ್ಲ, ಇವರಿಬ್ಬರನ್ನೇ ಕಳಿಸ್ತಾಳೆ. ಆದರೆ ಇವನು ಮಧ್ಯಾಹ್ನ ಹೋಗಿ ಕರ್ಕೊಂಬರ್ಬೇಕಿರುತ್ತೆ ಮಕ್ಕಳನ್ನ, ಯಾರು ಚನಿಯ. ಆದರೆ ಅವನಿಗೆ ತುಂಬ ಹೊಟ್ಟೆ ಜ್ವರ ಬಂದುಬಿಡುತ್ತೆ ಮಧ್ಯಾಹ್ನದ ಸಮಯಕ್ಕೆ. ಇದೇ ರೀತಿ ಅವಳು ಯಾರ ಹತ್ರನೋ ಅವಳ ಹತ್ರ ಕೂಡಿಸಿಟ್ಟಿದ್ದ ಹಣನೆಲ್ಲ ಕೊಟ್ಟು ಏನೇನೋ ಔಷಧಿ ತಂದು ಕೊಡ್ತಾಳೆ. ಬಟ್ ಅವನು ಒಂದು 3 ದಿನ ಆದಮೇಲೆ ಅವನು ಸತ್ತು ಹೋಗ್ತಾನೆ, ಅವನು ಸಾಯ್ತಾನೆ. ಅದೇ ಸಮಯಕ್ಕೆ ಅವರಪ್ಪ ಕೂಡ ಅಲ್ಲಿಂದ ಬರ್ತಾನೆ, ಯಾರು, ಚೋಮ. ಗುರುವ ಕಂಪ್ಲೀಟಾಗಿ ಬದಲಾಗಿ ತಾನು ಬರೋದಿಲ್ಲ, ಅವನು ಸಾಗುವಳಿ ಮಾಡಿ ನಾನು ಅಲ್ಲೇ ಇರ್ತೀನಿ ಅಂತಕ್ಕಂಥ ಒಂದು ಮಾತು ಹೇಳಿರ್ತಾನೆ. ಹಂಗಾಗಿ ಇವನು ಕೂಡ ಬೇಜಾರಾಗಿ ಬಂದಿರ್ತಾನೆ. ಈ ಒಂದು ಸನ್ನಿವೇಶದಲ್ಲಿ ಅವನು ಅಲ್ಲಿಂದ ಕೂಡ ಒಬ್ಬ ಮಗನನ್ನು ಕಳ್ಕೊಂಡು ಬಂದಿರ್ತಾನೆ, ಇಲ್ಲೂ ಕೂಡ ನಾವು ನೋಡ್ತೀವಿ ಒಬ್ಬ ಮಗ ಇರೋದಿಲ್ಲ. ಈ ಒಂದು ಸನ್ನಿವೇಶದಲ್ಲಿ ಅವನ ಮನಸ್ಸು ಕಂಪ್ಲೀಟಾಗಿ ಒಂಥರ ಏನು ಅನ್ಬೋದು ನಾವು, ಡಿಪ್ರೆಷನ್ಗೆ ಹೋಗುತ್ತೆ. ಆವಾಗ ಅವನು ಒಂದು ಸ್ವಲ್ಪ ದಿನ ಕಾಲ ಮಾನಸಿಕ ಅಸ್ವಸ್ಥನಂತೆ ವರ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದುಡಿ ಬಾರಿಸ್ತಕ್ಕಂಥದ್ದು ಅದೇ, ಮತ್ತು ಅವನು ದುಡಿ ಬಾರಿಸ್ಬೇಕಾದ್ರೆ ಇವಳು ಹಾಡೇಳ್ಬೇಕು, ಉಳಿದ್ರೆ ಇಬ್ಬರು ಚಿಕ್ಕ ಮಕ್ಕಳು ಕುಣಿಬೇಕು, ಈ ಥರ ಅವ್ರು ಕುಣಿತಾ ಇದ್ರೆ ಅವ್ರಿಗೆ ಹೊಡಿಯೋದು, ಈ ಥರ ಮಾಡ್ತಾ ಇರ್ತಾನೆ. ಈ ಥರ ಎಲ್ಲ ಆಗುತ್ತೆ ಓಕೆ. ಆದರೆ ಇವ್ರದ್ದು ಏನು ಸಾಲ ಇನ್ನೂ ಕೂಡ
ತೀರಿರೋದಿಲ್ಲ. ಮತ್ತು ಈ ಹಿಂದೆನೂ ಒಂದ್ಸಲ ಏನು ಇವರು ಯಾರೋ ಚನಿಯ ಮತ್ತು ಗುರುವ ಹೋಗೋಕ್ಕಿಂತ ಮುಂಚೆನೂ ಒಂದ್ಸಲ ದಣಿಗಳನ್ನ ಒಂದ್ಸಲ ಕೇಳಕ್ಕೆ ಹೋಗಿರ್ತಾನೆ, ನನಗೆ ಒಂದು ಸ್ವಲ್ಪ ಜಾಗ ಕೊಟ್ಬಿಡಿ, ನಾನು ಅದರಲ್ಲಿ ಏನು ಮಾಡ್ತೀನಿ ಬೇಸಾಯ ಮಾಡ್ಕೋತೀನಿ ಅಂತೇಳಿ. ಆದರೆ ಅವನಿಗೆ ಸಂಕಪ್ಪಯ್ಯನಿಗೆ ಕೊಡೋ ಆಸೆ ಇರುತ್ತೆ, ಯಾಕಂದರೆ ಸಂಕಪ್ಪಯ್ಯನು ತುಂಬ ಒಂದು ರೀತಿ ಸೆನ್ಸಿಟಿವ್ ಪರ್ಸನ್ ಆಗಿರ್ತಾನೆ, ಚೋಮನ ಬಗ್ಗೆ ಅವನಿಗೆ ತುಂಬ ಪ್ರೀತಿ ಇರುತ್ತೆ, ಮಮತೆ ಇರುತ್ತೆ. ಆದರೆ ಅವನ ವಯಸ್ಸಾದ ತಾಯಿ ಅದಕ್ಕೆ ಒಪ್ಪೋದಿಲ್ಲ. ಅವ್ರಿಗೆ ಕೊಡೋ ಮನಸ್ಸಿದ್ರು ಅವರ ತಾಯಿ ಮನಸ್ಸನ್ನು ನೋಯಿಸಲು ಇಷ್ಟಪಡದೆ ಚೋಮನಿಗೆ ಭೂಮಿ ಕೊಡಲು ನಿರಾಕರಿಸಿಬಿಡ್ತಾನೆ. ಅವರ ಪ್ರಕಾರ ಕೆಳವರ್ಗದ ಜನರು ವ್ಯವಸಾಯ ಮಾಡೋಂಗಿಲ್ಲ, ಅದು ಹಿಂದಿನಿಂದ ಬಂದಿರತಕ್ಕಂಥ ಆಚಾರ. ಕೀಳು ವರ್ಗದವರು ವ್ಯವಸಾಯ ಮಾಡಿದರೆ ಮೇಲ್ವರ್ಗದವರಿಗೆ ಅವಮಾನವಲ್ವೇ ಎಂದು ಆಕೆಯ ವಾದವಾಗಿರುತ್ತೆ. ಹೀಗಾಗಿ ಸಂಕಪ್ಪಯ್ಯನವರಿಗೆ ಇಷ್ಟವಿದ್ದರೂ ತಾಯಿಯ ಮಾತನ್ನು ಮೀರುವಂತಿರಲ್ಲ. ಇದನ್ನೆಲ್ಲ ಕೇಳಿದ ಚೋಮನ ಮನಸ್ಸು ನೋವಿನಿಂದ ತುಂಬಿರುತ್ತೆ. ಬಂದು ದುಡಿಯನ್ನು ಬಾರಿಸೋದು, ಅವನು ಕಳ್ಳು ಕುಡಿಯೋದು ಈ ರೀತಿ ಮಾಡ್ತಾ ಇರ್ತಾನೆ. ಆದರೆ ಈಗ ಏನಾಗಿದೆ, ಚನಿಯ ಸತ್ತಿದ್ದಾನೆ, ಅವನಲ್ಲಿ ಸ್ವಲ್ಪ ಮಾನಸಿಕವಾಗಿ ಅವನು ಅಸ್ವಸ್ಥನಾಗಿದ್ದಾನೆ ಅಂತಲೇ ಹೇಳ್ಬೋದು. ಆ ರೀತಿಯ ಒಂದು ಸ್ಥಿತಿಗೆ ಬಂದಿರ್ತಾನೆ. ಈ ರೀತಿ ಒಂದೇ ಕಾಲದಲ್ಲಿ ಎರಡೂ ಮಕ್ಕಳನ್ನು ಕಳೆದುಕೊಂಡಂಥ ಚೋಮ ದುಡಿಯನ್ನು ಬಾರಿಸೋದನ್ನಷ್ಟೇ ಬಿಟ್ಟು ಬೇರೆ ಏನನ್ನು ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ಅವನು ದುಡಿಯನ್ನು ಚನಿಯ ಸತ್ತದೇನೂ ಬಾರಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಏನನ್ಸುತ್ತೆ ಎಲ್ಲರಿಗೂ, ಮಗ ಸತ್ತ ಆದರೂ ಬಾರಿಸ್ತಾ ಇದ್ದಾನೆ ಅನ್ನಿಸ್ತಾ ಇರುತ್ತೆ. ಬಟ್ ಅವನು ತನ್ನ ದುಃಖವನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ರೀತಿನೇ ಆಗಿರುತ್ತೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ದಣಿಗಳು ಚೋಮನನ್ನು, ಮಳೆಗಾಲ ಬಂದಿದೆ, ನನಗೆ ನಿನ್ನ ಎತ್ತುಗಳನ್ನು ಮಾರ್ಬಿಡು ಅಂತ ಹೇಳ್ತಾರೆ. ಇದಕ್ಕೆ ಅವನಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಚೋಮ ಚೆನ್ನಾಗಿ ಹೆಡ್ಡವನ್ನು ಕುಡಿದು ತಾನು ದುಡಿ ಬಾರಿಸುತ್ತಾ ತನ್ನ ಸಣ್ಣದಾದ ಎರಡು ಮಕ್ಕಳನ್ನು ಅದರ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಹೊಡೆದು ಬಡಿಯುತ್ತಾನೆ. ಆಗ ಬೆಳ್ಳಿ ಅವರನ್ನು ರಕ್ಷಿಸಿರ್ತಾಳೆ, ನಾವಿನ್ನು ನೋಡಿದ್ವಿ. ಹಿಂದೆ ಏನಾಗುತ್ತೆ, ಈ ರೀತಿ ಅವನು ಒಂದ್ಸಲ ಈ ರೀತಿ ಕೇಳಿದಾಗ ದಣಿಗಳಿಗೆ ಹಿಂತಿರುಗಿ ಮಾತಾಡಿ ಬಂದಿರ್ತಾನೆ. ಅವನಿಗೆ ತುಂಬ ಕೋಪ ಬಂದಿರುತ್ತೆ ಸಂಕಪ್ಪಯ್ಯಗೆ. ಆದರೆ ಬೆಳ್ಳಿ ಹೋಗಿ ಅವನಿಗೆ ತಲೆ ಕೆಟ್ಟಿದೆ ಈಗ ಸದ್ಯಕ್ಕೆ ಅವನನ್ನ ಇದು ತಲೆಗೆ ಹಾಕೋಬಿಡಿ ಅಂದಾಗ ಅದಕ್ಕೆ ಒಪ್ಪಿರ್ತಾನೆ ಸಂಕಪ್ಪಯ್ಯ. ಒಪ್ಪಿ ಅವನಿಗೆ ಕೊಡಬೇಕಾದ ದಿನದ ಕೆಲಸಕ್ಕೆ ಏನು ಅಕ್ಕಿ ಕೊಡ್ತಾ ಇದ್ದ ಅದನ್ನು ಅವನು ಕೆಲಸ ಮಾಡದೇ ಇದ್ದರೂ ಬೆಳ್ಳಿ ಕೈಲಿ ಕೊಡ್ತಾ ಇರ್ತಾನೆ. ಯಾರು ಸಂಕಪ್ಪಯ್ಯ. ಏನು ಮಾಡ್ತಾನೆ, ನಾಳೆಯಿಂದ ನಿಂದ ಎತ್ತುಗಳನ್ನ ಕಳಿಸೋ ಅಂದಾಗ ಇವು ನನ್ನ ಕೆಲಸಕ್ಕೆ ಬರದೇ ಇರತಕ್ಕಂಥ ಎತ್ತುಗಳು ಬೇರೆ ಯಾರ ಕೆಲಸಕ್ಕೂ ಬರಬಾರ್ದು ಅಂತೇಳಿ ಅವನು ರಾತ್ರಿ ಎತ್ತುಗಳ ಕಾಲಿಗೆ ದೊಣ್ಣೆ ತಗೊಂಡೆ ಬಡಿದ್ಬಿಟ್ಟಿರ್ತಾನೆ. ಅಷ್ಟು ಮಾನಸಿಕವಾಗಿ ಅವನು ಅಸ್ವಸ್ಥನಾಗಿರ್ತಾನೆ ಅಂತ ಹೇಳ್ಬೋದು. ನೋಡ, ಹೀಗೆ ಅವಳು ಕೇಳ್ಕೊಂಬರ್ತಾಳೆ ಅಂತ ನಾವು ಹೇಳಿದ್ವಲ್ಲ, ಈ ರೀತಿ ಅವನಿಗೆ ಒಂದು ಸ್ವಲ್ಪ ತಲೆ ಕೆಟ್ಟಿದೆ ಅವನನ್ನು ಇದು ಮಾಡಿಬಿಡಿ ಅಂತ. ಮನೆಗೆ ಬರ್ತಾ ಇರ್ತಾಳೆ. ಬೆಳಿಗ್ಗೆ ಆಶ್ಚರ್ಯ ಏನು ಅಂದರೆ ಮನೆಗೆ ನೆಂಟರು ಬಂದಿರ್ತಾರೆ. ಅವಳು ಹಲವು ದಿನಗಳಿಂದ ಏನು ಮಾಡಿರ್ತಾಳೆ ಅಂದರೆ ಅಕ್ಕಿ ಇವ್ರ ಮನೆಯಿಂದ ತರ್ತಾ ಇರಬೇಕಾದ್ರೆ ಸ್ವಲ್ಪ ಸ್ವಲ್ಪ ತರ್ತಿರ್ತಾಳೆ, ಅರ್ಧ ಅಲ್ಲೇ ಸಾವುಕಾರ ಮನೆಯಲ್ಲಿ ಬಿಟ್ಟು ಬಂದಿರ್ತಾಳೆ, ಯಾಕಂದರೆ ಮಳೆಗಾಲದಲ್ಲಿ ಬೇಕಾಗ್ಬೋದು ಅಂತ. ಬಟ್ ಈಗೆಲ್ಲ ನೆಂಟರು ಬಂದಿರೋದ್ರಿಂದ ಹೋಗಿ ಅದನ್ನೆಲ್ಲ ಇಸ್ಕೊಂಬಂದು ಇವರಿಗೆ ಊಟ ಮಾಡಾಕೋದು ಈ ಥರ ಮಾಡ್ತಾ ಇರ್ತಾರೆ. ಅವರು 8 ದಿನ ಅಲ್ಲೇ ಇರ್ತಾರೆ. ಚೋಮಂದೇನು ಅವ್ರನ್ನೆಲ್ಲ ಕುಟ್ಕೊಂಡು ಮಾತಾಡೋದು, ಹರಟೆ ಹೊಡಿಯೋದು, ರಾತ್ರಿ ಆದ ತಕ್ಷಣ ಎಂಡ ಕುಡಿಯೋದು, ಈ ರೀತಿ ಮಾಡಿ ಉಳಿದಿದ್ದು ಗೆಡ್ಡೆ ಗೆಣಸು ಅಕ್ಕಿ ಇಕ್ಕಿ ಅವಳು ಏನೇನು ಉಳಿಸಿರ್ತಾಳೆ ಅದನ್ನೆಲ್ಲನೂ ಖಾಲಿ ಮಾಡಿಬಿಡ್ತಾನೆ. ಚೋಮನ ಎಲ್ಲವನ್ನು ಮರೆತು ಅವರೊಂದಿಗೆ ಸಂತೋಷದಿಂದ ಕಾಲ ಕಳೀತಾನೆ. ಅವರೊಂದಿಗೆ ಬೇಟೆಗೆ ಹೋಗಿ ಮೊಲಗಳನ್ನು ಕೊಂದು ತಂದು ತಿಂದು ಕುಣಿದು ಕುಪ್ಪಳಿಸ್ತಾರೆ. ಯಾರದ ಮನೆಯಲ್ಲಿ ಒಂದಿನ ಎಮ್ಮೆ ಸತ್ತಿರುತ್ತೆ ಅದನ್ನು ತಿಂದು ಮನೆ ಮುಂದೆ ಬೆಂಕಿ ಹಾಕ್ಕೊಂಡು ಕುಣಿದು ಕುಪ್ಪಳಿಸ್ತಾರೆ. ಕೆಲವು ದಿನಗಳ ನಂತರ ಅವರು ಹೊರಟೋಗ್ತಾರೆ. ಆದರೆ ಚೋಮನ ಎದುರಿನಲ್ಲಿದ್ದಂಥ ಮತ್ತೊಂದು ಸವಾಲು ಅಂದರೆ ಮತ್ತೆ ಮನ್ವೇಲನ್ನು ಬಂದಾಗ ಅವನೊಂದಿಗೆ ಯಾರನ್ನು ಕಳಿಸೋದು ಅಂತೇಳಿ. ತಿರುಗ ದಿನ ಏನಾಗುತ್ತೆ, ಮನ್ವೇಲ ಬರ್ತಾನೆ, ಮತ್ತೆ ಬಂದು ಬರಬೇಕು ಯಾರಾದರೂ. ಅವನಿಗೂ ಬೇಜಾರಾಗುತ್ತೆ ಈ ಥರ ಚನಿಯ ಸತ್ತಿದ್ದು. ಆದರೆ ಏನು ಮಾಡೋದು, ಈಗ ಯಾರಾದರೂ ಒಬ್ಬರು ಸಾಲ ತೀರ್ಸೋಕ್ಕೆ ಹೋಗಲೇಬೇಕು, ಇವನು ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಆದರೆ ಬೆಳ್ಳಿ ಒಪ್ಪೋದಿಲ್ಲ, ಬೇಡ ನಾನೇ ಹೋಗ್ತೀನಿ, ಹೋಗಿ ಬೇಗ ಮುಗಿಸಿ ಬರ್ತೀನಿ, ಹೆಂಗಿದ್ರು ನಾನು ಕುಡಿಯೋದಿಲ್ಲ, ಆ ದುಡ್ಡನ್ನ ಉಳಿಸಿ ಬೇಗ ಸಾಲ ತೀರಿಸಿ ಬರ್ತೀನಿ ಅಂತ. ಕೊನೆಗೆ ಬೆಳ್ಳಿ ತೋಟ ಯಾತ್ರೆ ಸಾಗುತ್ತೆ. ಅವಳಿಗೂ ಆ ಕಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ಬರುತ್ತೆ. ಆದರೆ ಅವಳೊಂದಿಗೆ ನೀಲನ್ನು ಹೊರಟಿರ್ತಾನೆ. ಕಾಳ ಮತ್ತು ಚೋಮ ಮನೆಯಲ್ಲಿರ್ತಾರೆ.
ಅಲ್ಲಿ ಅವ್ರಿಗೆ ಉಳಿಯೋಕೆ ವ್ಯವಸ್ಥೆ ಆಗುತ್ತೆ. ನೀಲನು ಅನಾರೋಗ್ಯದ ಕಾರಣದಿಂದ ಅವಳಿಗೆ ಬರ್ತಕ್ಕಂಥ ಎಲ್ಲ ಹಣವನ್ನು ಔಷಧಿಗೆ ಖರೀದಿಸೋಕ್ಕೆ ಸಾಕಾಗ್ತಾ ಇತ್ತು. ಅವನಿಗೆ ಜ್ವರ ಬಂದುಬಿಡುತ್ತೆ ಅಲ್ಲಿಗೆ ಹೋದ ತಕ್ಷಣ. ಹೀಗಾಗುತ್ತೆ, ಏನಾಗ್ಬಿಡುತ್ತೆ, ಈ ಥರ ನನಗೆ ಏನು ಉಳಿತಾ ಇಲ್ಲ ಅಂತ ಅವಳು ಹೇಳಿದಾಗ ಮನವಿಯಲ್ಲೇ ಹೇಳ್ತೇನೆ, ನೀನು ನಮ್ಮ ಮನೆಯಲ್ಲೇ ಕೆಲಸಕ್ಕೆ ಬಂದುಬಿಟ್ಟು ನಿನಗೆ ವಿರಾಮ ಸಿಗುತ್ತೆ, ನೀನು ಯಾರು ನೀಲನ್ನು ಚೆನ್ನಾಗಿ ನೋಡ್ಕೋಬೋದು ಅಂತೇಳಿ. ಹೀಗಾಗಿ ಅವಳು ಮನ್ವೇಲ್ನ ಒತ್ತಡಕ್ಕೆ ಮಣಿದು ಅವರ ಮನೆಯಲ್ಲಿ ಕೆಲಸಕ್ಕೆ ಒಪ್ಕೋತಾಳೆ. ಆದರೆ ಅಲ್ಲಿ ನಡೆದದ್ದೇ ಬೇರೊಂದು ವಿಷಯ. ಹೆಂಡತಿ ಮನೆಯಲ್ಲಿಲ್ಲದ ಕಾರಣ ಅವನಲ್ಲಿನ ಕಾಮ ಪ್ರೇರಣೆ ಹಾಗೂ ಕಾಯದ ದೌರ್ಬಲ್ಯ ಅವಳನ್ನು ಕಾಮದ ದಾಸಿಯನ್ನಾಗಿ ಮಾಡುತ್ತೆ. ಅವರಿಬ್ಬರ ನಡುವಿನ ಸಂಬಂಧ ಎಲ್ಲರಿಗೂ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ತೋಟದಲ್ಲಿ ಅವಳ ಮೇಲೆ ದೊರೆಗಳಿಗೂ ಆಸೆ ಆಗುತ್ತೆ. ಕೊನೆಗೆ ಮನ್ವೇಲನ್ನು ಅವಳನ್ನು ದೊರೆಗಳ ಬಳಿಗೂ ಕಳಿಸ್ಕೊಡ್ತಾನೆ. ಹಣದ ಆಸೆ ಅವಳನ್ನು ಈ ರೀತಿಯ ಕೆಲಸಕ್ಕೂ ತಳ್ಬಿಡುತ್ತೆ. ಆ ದಿನ ಅವನು ದಣಿ ಏನು ಮಾಡಿರ್ತಾನೆ, ದೊರೆ ಅವಳಿಗೆ 5 ರೂಪಾಯಿ ಕೊಟ್ಟಿರ್ತಾನೆ. ಅವಳಿಗೆ ತುಂಬ ಬೇಜಾರಾಗುತ್ತೆ, ನಾನಿನ್ನು ಹೊರಡಬೇಕು ಅಂತೇಳಿ ಅವನು ಕೊಟ್ಟಿದ್ದ 5 ರೂಪಾಯಿ ಇವಳು ಕೂಡಿಟ್ಟಿದ್ದ 10 ರೂಪಾಯಿ ತಗೊಂಡೋಗಿ ಮನ್ವೇಲನಿಗೆ ಕೊಟ್ಟು ನಾನಿನ್ನು ಹೊರಡ್ತೀನಿ ಅಂತೇಳಿ ಅವಳು ಅಲ್ಲಿಂದ ಹೊರಡ್ತಾಳೆ. ಅವಳು ವಾಪಸ್ಸು ಮನೆಗೆ ಮರಳಿದ ಕಾರಣ ಚೋಮನಿಗೆ ಹಿಡಿಸಲಾರದಷ್ಟು ಸಂತೋಷ ಆಗುತ್ತೆ. ಗಂಡು ಮಕ್ಕಳು ಮಾಡಲಾರದಂಥ ಕೆಲಸವನ್ನು ತನ್ನ ಮಗಳು ಮಾಡಿದ್ದಾಳೆ ಅಂಥೇಳಿ ಅವನಿಗೆ ಸಂಭ್ರಮ ಆಗುತ್ತೆ. ಆದರೆ ಪಾಪ ಚೋಮನಿಗೆ ಏನು ಗೊತ್ತು, ತನ್ನ ಮಗಳು ಆತನ ಸಾಲದ ಅವನು ತೀರಿಸಿದ ಬಗ್ಗೆ ಯಾವ ರೀತಿ ಅಂತ. ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಜಾತ್ರೆ ಬರುತ್ತೆ. ಬೆಳ್ಳಿ ತನಗೆ ಮನ್ವೇಲನ್ನು ಕೊಟ್ಟಿದ್ದಂಥ ಸೀರೆಯನ್ನು ಉಟ್ಟು ಜಾತ್ರೆಗೆ ಹೋಗಿರ್ತಾಳೆ. ಆದರೆ ಅಲ್ಲಿ ಮನ್ವೇಲನ್ನು ಬಂದಿರೋದನ್ನು ಕಂಡು ಅವಳಿಗೆ ಭಯ ಆಗುತ್ತೆ, ಮನೆಗೆ ವಾಪಸ್ ಬಂದಿರ್ತಾಳೆ. ಅತ್ತ ಚೋಮ ತನ್ನ ಮಗಳಿಗೆ ತಕ್ಕ ವರನನ್ನು ಕೂಡ ಹುಡುಕ್ತಾ ಇರ್ತಾನೆ. ಆ ಸಂತಸದಲ್ಲಿಯೇ ಗೆಳೆಯರೊಂದಿಗೆ ಕುಣಿದು ಹರ್ಷಿಸ್ತಾ ಇರ್ತಾನೆ. ಮರುದಿನ ತನ್ನ ಮಕ್ಕಳಿಗೆ ಸ್ನಾನ ಮಾಡಿಸಲು ಏನು ಮಾಡ್ತಾನೆ, ಕೆರೆ ಇರುತ್ತೆ ಅವ್ರ ಮನೆ ಹತ್ರ, ಅಲ್ಲಿ ಕರ್ಕೊಂಡೋಗಿರ್ತಾನೆ. ಇವನು ಏನೋ ಥರ ಹೋಗ್ತಾನೆ ಸ್ವಲ್ಪ ಎಂಥದ ಮೈಗಚ್ಚೋಕ್ಕೆ. ಆದರೆ ಏನು ಮಾಡ್ಬಿಡ್ತಾನೆ, ನೀರು ನೋಡ್ತಿದ್ದಂಗೆ ಇದರಲ್ಲಿ ಆಡ್ತಾನೆ. ಅವನಿಗೆ ಈಜು ಬರುತ್ತೆ ಆ್ಯಕ್ಚುಲಿ, ಆದರೆ ಅವನ ಕೈ ಸೋತು ಅವನು ಮುಳುಗಿ ಸಾಯ್ತಾನೆ. ಆದರೆ ಅವನು ಮುಳುಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಯುವಕನೊಬ್ಬ ಅವನನ್ನು ಹಾರಿ ರಕ್ಷಿಸೋಕೆ ಹೋಗ್ತಾನೆ. ಬಟ್ ಅಲ್ಲಿ ಆ ಬ್ರಾಹ್ಮಣ ಹಿರಿಯರು ಅವನು ಕೆಳಜಾತಿ, ಅವನು ನೀನು ಅವನು ಹೋಗಿ ಮುಟ್ಟಿದ್ರೆ ಯಾವ ಥರ ಆಗುತ್ತೆ, ಹೋಗ್ಬೇಡ ಅಂತೇಳಿ ಅವನ್ನ ಹಿಡಿದಿಡ್ತಾರೆ. ಬಟ್ ಅವನಿಗೆ ತಡ್ಕೊಳಕ್ಕಾಗೋದಿಲ್ಲ, ಅವನು ಮುಳುಗ್ತಾ ಇರೋದು ನೋಡಿ ಅವನ ಹಾರಿ ಅವನನ್ನ ಸೇವೆ ಮಾಡ್ತಾನೆ. ಬಟ್ ಅವನು ಬದುಕಿರೋದಿಲ್ಲ, ನೀಲ ಹೊರಗೆ ಬರೋದ್ರಲ್ಲಿ ಸತ್ತೋಗಿರ್ತಾನೆ. ಈ ರೀತಿ ಆಗುತ್ತೆ, ಇದರಿಂದ ಚೋಮನಿಗೆ ತುಂಬ ದುಃಖ ಆಗುತ್ತೆ. ಈ ರೀತಿ ಒಂದರ ಮೇಲೊಂದು ಕಷ್ಟಗಳು ಚೋಮನನ್ನ ಕಾಡ್ತಾ ಇರುತ್ತೆ. ಮರುದಿನ ಮನ್ವೇಲ ಮತ್ತೆ ಮನೆಗೆ ಬರ್ತಾನೆ, ಆದರೆ ಈ ಸಲ ಅವನು ದುಡ್ಡು ಕೇಳೋಕ್ಕೆ ಬಂದಿರೋದಿಲ್ಲ, ಅಂದರೆ ವಾಪಸ್ ಯಾಕಂದರೆ ಆಲ್ರೆಡಿ ಎಲ್ಲ ತೀರೋಗಿದೆ. ಆತ ಅವರ ಕ್ಷೇಮ ಸಮಾಚಾರ ತಿಳಿದು ಗುರುವನ ಬಗ್ಗೆ ಹೇಳ್ತಾನೆ, ನೋಡು ನಿನ್ನ ಮಗ ಅಲ್ಲಿ ಅಷ್ಟು ಚೆನ್ನಾಗಿದ್ದಾನೆ, ನೀನು ಇಷ್ಟು ಕಷ್ಟಪಡ್ತಿದ್ದೆ, ನಿನಗೇನು ಸಿಗ್ತಾ ಇದೆ, ಹೋಗಿ ಅವನ ಜೊತೆಗೆ ಇರು ಅಂತೇಳಿ. ಏನಾಗ್ಬಿಡುತ್ತೆ, ಚೋಮನಿಗೂ 60 ವರ್ಷ ಆಗಿರುತ್ತೆ, ಇನ್ನು ಇವನು ಹೇಳ್ತಾ ಇರೋದೇ ಕರೆಕ್ಟು, ನಾನು ಹೋಗಿ ಅವನನ್ನು ಮಾತಾಡಿಸ್ಕೊಂಬರೋಣ, ನಾನು ಕ್ರಿಶ್ಚಿಯನ್ ಆಗೋಣ ಅಂಥೇಳಿ ಅವನಿಗೆ ಒಂದು ಮೈಂಡಲ್ಲಿ ಒಳಗ್ಬಿಡುತ್ತೆ. ಅದಕ್ಕೇನಾಗುತ್ತೆ, ತಾನು ಮತವನ್ನು ಪರಿವರ್ತಿಸಿಕೊಳ್ಳೋದಾಗಿ ನಿರ್ಧರಿಸ್ತಾನೆ. ತಿರುಗ್ದಿನ ಬೆಳಿಗ್ಗೆ ತನ್ನ ಮಗನ ಬಳಿ ಹೋಗೋದಾಗಿ ಅವನನ್ನು ಕರೆತರೋದಾಗಿ ಚರ್ಚಿಸ್ತಾರೆ. ಕರೆತಂದು ಸ್ವಲ್ಪ ಇಲ್ಲೇ ಇದ್ದು ಇಲ್ಲಿದೆಲ್ಲ ಮುಗಿಸ್ಕೊಂಡು ಮತ್ತು ವಾಪಸ್ ಅಲ್ಲೇ ಕೊಕ್ಕಡದಲ್ಲೇ ಹೋಗಿ ಸೆಟ್ಲ್ ಆಗಬೇಕು ಅಂತ. ಮನ್ವೇಲನ್ನು ಗುರುವನೇ ಕಳಿಸಿರ್ತಾನೆ, ಹೋಗಿ ನಮ್ಮ ಅಪ್ಪಗೆ ಹೇಳ, ಅವ್ರಿಗೆ ಇಷ್ಟ ಇದ್ದರೆ ಬಂದು ಇಲ್ಲೇ ಇರಲಿ ಅಂತೇಳಿ. ಈ ರೀತಿ ನಿರ್ಧರಿಸಿದಂತೆ ಚೋಮ ಗುರುವನ ಬಳಿ ಹೋದಾಗ ಹೋಗ್ತಾ ಇರ್ತಾನೆ, ಇನ್ನೊಂದು ದಾರಿಲಿ ಹೋಗಿರೋದಿಲ್ಲ. ಮನ್ವೇಲ ಮತ್ತೆ ವಾಪಸ್ ಇಲ್ಲಿ ಬಂದಿರ್ತಾನೆ, ಚೋಮನೇ ಮನೆಗೆ ಬಂದಿರ್ತಾನೆ. ಅಲ್ಲಿ ಚೋಮನೂ ಇರೋದಿಲ್ಲ, ಕಾಳ ದಣಿಗಳ ಮನೆಗೆ ಸೊಪ್ಪು ತರಕ್ಕೆ ಹೋಗಿರ್ತಾನೆ. ಮನೆಯಲ್ಲಿ ಬೆಳ್ಳಿ ಒಬ್ಬಳೇ ಇರೋ ಕಾರಣ ಅವಳ ಹಿಂದಿನ ಕಾಮ ಪ್ರೇರಣೆ ಅವರನ್ನು ಮತ್ತೆ ಸಲುಗೆಯಿಂದ ಮಾತನಾಡಲು ಆಸ್ಪದವನ್ನು ನೀಡುತ್ತೆ. ಇತ್ತ ಚೋಮನ ಹೋಗೋ ದಾರಿಯಲ್ಲಿ ತನ್ನ ಮನೆ ದೇವರನ್ನು ಕಂಡು ಯಾಕೋ ಮತ ಪರಿವರ್ತನೆ ಅವನಿಗೆ ತಪ್ಪು ಅನಿಸ್ಬಿಡುತ್ತೆ, ಅವನಿಗೆ ಹೆದರಿಕೆ ಆಗುತ್ತೆ. ಪಂಜುರ್ಲಿ ದೈವನೋ ಯಾವುದೋ ಒಂದು ದೇವರು, ಆ ದೇವ್ರ ಗುಡಿ ಹತ್ರ ಅವನಿಗೆ ಭಯ ಆಗುತ್ತೆ, ನಾನೇನಾದರೂ ಈಗ ಮತ ಪರಿವರ್ತನೆ ಆದರೆ ಈ ದೇವರು ನನ್ನ ಮೇಲೆ ನಾನು ಕೊನೆ ತನಕ ನನಗೆ ಕಾಟ ಕೊಡ್ಬೋದು ಅಂತೇಳಿ ಅವನೇನು ಮಾಡ್ತಾನೆ, ವಾಪಸ್ ಬರ್ತಾನೆ. ವಾಪಸ್ ಬಂದು ಬಾಗಿಲು ಅವ್ರ ಗುಡಿಸ್ಲು ಬಾಗಿಲು ತೆಗೆದಿರ್ತು, ಒಳಗೆ ಹೋಗಿ ನೋಡ್ತಾನೆ. ಅಲ್ಲಿ ಮನ್ವೇಲ ಮತ್ತು ಯಾರು ಬೆಳ್ಳಿ ಇಬ್ಬರು ಒಂದೇ ಚಾಪೆ ಮೇಲೆ ಕೂತಿರ್ತಾರೆ ಅತಿ ಸಲಿಗೆಯಿಂದ. ಇದರಿಂದ ಅವನಿಗೆ ಒಂಥರ ದಿಗ್ಭ್ರಾಂತನಾಗ್ತಾನೆ, ಅವನಿಗೆ ಒಂಥರ ಅವನು
ಶಾಕ್ ಆಗ್ಬಿಡುತ್ತೆ ಅವನಿಗೆ ಕಂಪ್ಲೀಟಾಗಿ. ಚೋಮನಿಗೆ ಅವಾಗೆಲ್ಲ ಅರ್ಥ ಆಗುತ್ತೆ ತನ್ನ ಮಗಳು ಆತನ ಸಾಲವನ್ನು ತೀರಿಸಿದ ಬಗ್ಗೆ. ಆಗ ಚೋಮನ ಆವೇಶ ಅಷ್ಟಿಷ್ಟಲ್ಲ, ಅವನು ಅವತ್ತು ಎಷ್ಟು ರೌದ್ರವಾಗಿ ಏನೋ ದುಡಿಯನ್ನು ಬಡಿತಾನೆ ಆನಂತರದಲ್ಲಿ ಅನ್ನೋದಕ್ಕೆ. ಮತ್ತು ಅವನು ಒಂದೇ ಕೈಲಿ ಏನೋ ಸಿಗುತ್ತೆ ತೆಗೆದು ಹೊಡೆದು ಬಿಡ್ತಾನೆ ಮನ್ವೇಲನಿಗೆ. ಅವನು ಓಡೋಗ್ತಾನೆ, ಇವಳನ್ನು ಕೂಡ ಮನೆಯಿಂದ ಆಚೆ ಹಾಕ್ತಾನೆ. ಕಾಳ ಬಂದಾಗ ಅವನು ಗದರಿಸಿ ನೀನು ಅವಳ ಜೊತೆಗೆ ಹೋಗು ಅಂತೆಲ್ಲ ಕೂಡ ಹೇಳ್ತಾನೆ. ಈ ಕದ ಹಾಕ್ಕೊಂಡು ಇವನೊಬ್ಬನೇ ಒಳಗಡೆ ದುಡಿಯನ್ನು ಬಾರಿಸಿ 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 ದುಡಿಯನ್ನು ಬಾರಿಸ್ತಾನೆ. ಇವನು ಸಾವನ್ನಪ್ತಾನೆ. ಏನಾಗುತ್ತೆ, ಚೋಮನ ಆವೇಶ ಅಷ್ಟಿಷ್ಟಿರೋದಿಲ್ಲ. ತನ್ನ ಮಗಳನ್ನು ನೋಡಿ ಅಸಹಾಯಕತೆಯಿಂದ ಹುಚ್ಚನಂತೆ ವರ್ತಿಸ್ತಾನೆ. ಅವರನ್ನು ಹೊರಗಾಕಿ ತನಗೆ ಮಕ್ಕಳೇ ಇಲ್ಲ ಎಂದು ಉಣ್ಣದೆ ತಿನ್ನದೆ ದುಡಿಯನ್ನು ಕೈಗೆ ತೆಗೆದುಕೊಂಡು ಅದನ್ನು ಬಾರಿಸ್ತಾ ಮೂಲೆಯಲ್ಲಿ ಕೂತ್ಕೋತಾನೆ. ಅತ್ತ ಅವನು ವ್ಯವಸಾಯಗಾರನೂ ಆಗೋದಿಲ್ಲ, ಇತ್ತ ತನ್ನ ಎಲ್ಲ ಮಕ್ಕಳನ್ನು ಕಳೆದುಕೊಂಡು ದುಃಖದಲ್ಲಿ ದುಡಿಯನ್ನು ಬಾರಿಸ್ತಲೇ ಅವನು ಸಾವಿಗೆ ಶರಣಾಗ್ತಾನೆ ಅಂತ ನಾವು ನೋಡ್ಬೋದು. ಇದರಲ್ಲಿ ಉಳಿಯೋದು ಕೊನೆಗೆ ಇಬ್ಬರು, ಬೆಳ್ಳಿ ಮತ್ತು ಕಾಳ ಉಳಿತಾರೆ. ಬೇರೆ ಊರಲ್ಲಿ ಹೋಗಿ ಜಾತಿ ಬದಲಾಯಿಸ್ತಂತ ಗುರುವ ಉಳಿತಾನೆ. ಇದು ಇಷ್ಟು ಕಥೆಯ ಸಾರಾಂಶ. ಹೀಗೆ ಈ ಒಟ್ಟು ಕಥೆಯಲ್ಲಿ ಚೋಮ ಮತ್ತು ಅವನ ಕನಸು ಕುಟುಂಬ ಅವನ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಮೇಲ್ವರ್ಗದವರ ಕಾರಣದಿಂದ ಎದುರಿಸಬೇಕಾದಂಥ ಕಷ್ಟಗಳನ್ನು ಕುರಿತು ನಮಗೆ ಈ ಒಂದು ಕಾದಂಬರಿ ತಿಳಿಸುತ್ತೆ. ತನ್ನದೇ ಒಂದೇ ಒಂದು ಆಸೆಯನ್ನು ತೀರಿಸ್ಕೊಳ್ಳೋದು ಅಂದರೆ ಅವನು ಬೇಸಾಯಗಾರ ಆಗಬೇಕು ಅನ್ನೋ ಒಂದೇ ಒಂದು ಆಸೆ ಅವನ ಕೈಲಿ, ಅಂದರೆ ಅವನ 60 ವರ್ಷಗಳ ಇಡೀ ಜೀವನದಲ್ಲಿ ಅವನಿಗೆ ಸಾಧ್ಯ ಆಗೋದಿಲ್ಲ. ಇಷ್ಟು ದುರದೃಷ್ಟಕರವಾದಂಥ ಒಂದು ಜೀವನ ನಡೀತಾ ಇರುತ್ತೆ. ಅವನಿಗೆ ಒಂದು ಕಡೆ ಅದೃಷ್ಟನೂ ಬಂದಿರುತ್ತೆ ಇವಳು ಸಿಗೋದ್ರ ಮೂಲಕ. ಆದರೆ ದುರದೃಷ್ಟ ಒಂದು ಯಾವ ಥರ ಇತ್ತು ಅಂದರೆ ಆ ರೀತಿಯ ಸಾಮಾಜಿಕ ಸ್ಥಿತಿ ಆವಾಗಿತ್ತು ಅಂತೇಳಿ. ಸಂಕಪ್ಪಯ್ಯ ಅವರ ತಾಯಿ ದಡದ ಮೇಲಿದ್ದ ಮೇಲ್ವರ್ಗದವರು, ಮನ್ವೇಲ ಆತನ ಮಕ್ಕಳನ್ನು ಒಳಗೊಂಡು ಹೀಗೆ ಎಲ್ಲರೂ ಚೋಮನ ಜೀವನದಲ್ಲಿ ಕತ್ತಲೆಯನ್ನು ಉಳಿಸಿದ ಬಗೆಯನ್ನು ಕಾರಂತರು ಬರೆದಿರುವ ಈ ಕಾದಂಬರಿಯಲ್ಲಿ ನಾವು ಕಾಣ್ಬೋದಾಗಿದೆ.